ಚಳಿಗಾಲ ಅಥವಾ ಮಳೆಗಾಲ ಶುರು ಆಗಿದ ತಕ್ಷಣ ಹಣ್ಣುಗಳನ್ನು ಕೊಡೋದನ್ನು ಮಕ್ಕಳಿಗೆ ನಿಲ್ಲಿಸ್ಬಿಡ್ತೀವಿ. ಯಾಕೆ ಭಯ ನಮಗೆ? ಮಗುಗೆ ನೆಗಡಿ ಆಗುತ್ತೆ, ಕೆಮ್ಮಾಗುತ್ತೆ, ಜ್ವರ ಬರುತ್ತೆ. ಫುಡ್ಡಿಂದ ಯಾವುದೇ ಥರದ ಆಹಾರದಿಂದ ಕೆಮ್ಮು ನೆಗಡಿ ಬರೋದಿಲ್ಲ. ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿ. ಬಟ್ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಹಣ್ಣುಗಳು ಆ ಸಮಯಕ್ಕೆ ಬೆಳೆಯುವಂಥ, ಆ ಜಾಗದಲ್ಲಿ ಬೆಳೆಯುವಂತಹ ಆರ್ಗ್ಯಾನಿಕ್ ಫ್ರೆಶ್ ಆಗಿರುವಂಥ ಹಣ್ಣುಗಳನ್ನು ಕೊಡಲೇಬೇಕು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ಮಕ್ಕಳಿಗೆ ಫೈಬರ್ ಅದರಲ್ಲಿರುವಂತಹ ನಾರಿನಂಶ ಮಕ್ಕಳ ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿಡುತ್ತೆ, ಒಳ್ಳೆ ಆ್ಯಕ್ಟಿವ್ ಆಗಿರುವಂಥ ಮಕ್ಕಳಿಗೆ ಸಹಾಯಕಾರಿಯಾಗುತ್ತೆ. ಬಿಕಾಸ್ ಎನರ್ಜಿ ಬೇಕು ಅವರಿಗೆ, ಡ್ರೈನ್ ಔಟ್ ಆಗ್ತಾ ಇರುತ್ತಲ್ಲ. ಸೊ ಮಿಸ್ ಮಾಡ್ದಂಗೆ ಮಕ್ಕಳಿಗೆ ಹಣ್ಣು ಕೊಡ್ತಾ ಹೋಗಿ.